अर्जुन धोनी फिल्म मास्टर्स यूट्यूब चैनल के स्वागत। प्रादेशिक भाषेयल्लि अत्युत्तम सिनिमागळन्नु तेगेदु राष्ट्रीय अंतरराष्ट्रीय मत्तु आस्कर प्रशस्तियन्नु कूड पडिबहुदेंदु तोरिसिकोट्ट आ महान निर्देशक यारु अंद्रे सत्यजित् रे अवरु। ई वीडियोन स्टार्ट माडक मुंचे ननदोंदु चिक्क रिक्वेस्ट, नीविन्नु ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ। ಈ ಆಸ್ಕರ್ ಪ್ರಶಸ್ತಿಯನ್ನು ಪಡಿಬೇಕಂತ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಚಿತ್ರ ನಿರ್ದೇಶಕ ಆಶೆ ಪಡ್ತಾನೆ, ಹಾಗೂ ಅವನ ಆಶೆ ಆಗಿರುತ್ತೆ ಕೂಡ। ಆದರೆ ಇದು ಅಷ್ಟು ಸುಲಭಕ್ಕೆ ಸಿಗಲ್ಲ। ಈ ಪ್ರಶಸ್ತಿಯನ್ನು ಪಡಿಬೇಕಂದ್ರೆ ಅಗಾಧವಾದ ಪ್ರತಿಭೆಯನ್ನು ಹೊಂದಿರಬೇಕು। ಪ್ರಪಂಚದಲ್ಲಿ ನೋಬೆಲ್ ಪ್ರಶಸ್ತಿಗೆ ಸರಿಸಮನಾದ ಪ್ರಶಸ್ತಿ ಯಾವುದು ಅಂದ್ರೆ ಈ ಆಸ್ಕರ್ ಅಂತಂದ್ರೂ ಅತಿಶಯೋಕ್ತಿ ಏನಲ್ಲ। ಇಂಥ ಪ್ರಶಸ್ತಿಯನ್ನು ತಮ್ಮ ಚಿತ್ರದ ಮೂಲಕ ಭಾರತಕ್ಕೆ ಒದಗಿಸಿಕೊಟ್ಟವರು ಸತೀಶ್ ರೇ ಅವರು। ಬಾಲ್ಯದಲ್ಲಿ ಎಲ್ಲಾ ಹುಡುಗರು ಆಟ ಆಡಬೇಕು ಅಂತ ಅನ್ಕೊಂಡಿದ್ರೆ ಇವರು ಮಾತ್ರ ಚಿತ್ರ ನಿರ್ದೇಶಕ ಆಗಬೇಕು ಅಂತ ಹೇಳಿ ಪಣ ತೊಟ್ಟವರು। ಅದಕ್ಕಾಗಿ ಇವರು ಚಿಕ್ಕ ವಯಸ್ಸಿಗೆನೆ ಅಂದ್ರೆ 8ನೇ ವಯಸ್ಸಿಗೆನೆ ನಾನು ಜರ್ಮನಿಗೆ ಹೋಗುವೆ ಅಂತ ಹೇಳ್ಬಿಟ್ಟು ಆಸೆ ಪಟ್ಟರು। ಇವರು ಮೇ 2, 1921 ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದರು। ಇವರು ದೊಡ್ಡವರಾದ ಮೇಲೆ ಜಾರಾಯತ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ, ಸಿನಿಮಾ ಬಗ್ಗೆ ತುಂಬಾ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಹೋದರು। ಹಾಗೆ ಹಲವಾರು ಸಿನಿಮಾಗಳನ್ನು ನೋಡ್ತಾ ರೆನೋ ಎಂಬ ಹಾಲಿವುಡ್ ಚಿತ್ರ ನಿರ್ದೇಶಕರ ದಿಸ್ ಲ್ಯಾಂಡ್ ಈಸ್ ಮ್ಯಾನ್ ಅಂಡ್ ದ ಸದರ್ನರ್ ಎಂಬ ಎರಡು ಚಿತ್ರಗಳು ಸತ್ಯಜಿತ್ ಅವರ ಮೇಲೆ ತುಂಬಾ ಪ್ರಭಾವ ಬೀರಿದವು। ಇಂಥ ಹಾಲಿವುಡ್ ಮಹಾನಿರ್ದೇಶಕ ಒಂದು ದಿನ ತಮ್ಮ ಶೂಟಿಂಗ್ ಮೇಲೆ ಕಲ್ಕತ್ತಾಗೆ ಬಂದಿದ್ರು। ರೇ ಅವರು ಅವರನ್ನು ಸಂಪರ್ಕಿಸಿ ಅಲ್ಲೇ ಸಿನಿಮಾ ಮಾಡುವ ವಿಧಾನವನ್ನು ನೋಡಿ ಅರ್ತ್ಕೊಂಡ್ರು। ಹಾಗೆ ತಾವು ಕೂಡ ಯಾವ ರೀತಿಯಾಗಿ ಸಿನಿಮಾ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲವನ್ನೂ ಕಲ್ತ್ಕೊಳ್ತಾ ಅವರನ್ನು ಸಂಪರ್ಕಿಸ್ತಾ ರೆನೋ ಅವರ ಸ್ನೇಹವನ್ನು ಬೆಳೆಸ್ಕೊಂಡ್ರು। ಜಾರಾಯತ್ ಕಂಪನಿಯವರು ಸತ್ಯಜಿತ್ ರೇ ಅವರಿಗೆ ವಿಭೂತಿ ವಿಭೂಷಣ್ ಬಂಡೋಪಾಧ್ಯಾಯರು ಬರೆದಿರುವ ಪತೇರ್ ಪಾಂಚಾಲಿ ಎಂಬ ಪುಸ್ತಕವನ್ನು ಕೊಟ್ಟು ಅದರ ಮೇಲೆ ಕೆಲವು ಚಿತ್ರಗಳನ್ನು ರಚಿಸಿ ಅಂತ ಹೇಳ್ತು। ಆ ಕಥೆಯನ್ನು ರೇ ಅವರು ಓದುತ್ತಾ ಆ ಪುಸ್ತಕದಲ್ಲಿ ತಲ್ಲೀನರಾದರು। ಆ ಕಾದಂಬರಿ ಅವರಿಗೆ ತುಂಬಾ ಇಷ್ಟವಾಗಿ ಇದನ್ನೇ ನಾನು ಸಿನಿಮಾ ಮಾಡಬೇಕು, ಹಾಗೆ ಇದೇ ಕಥೆಯನ್ನು ನಾನು ನನ್ನ ಮೊದಲ ಸಿನಿಮಾವಾಗಿ ಮಾಡಬೇಕಂತೇಳಿ ನಿರ್ಧರಿಸಿದ್ರು। ಈ ಕಥೆನ ರೆನೋ ಅವರ ಹತ್ರ ಹೋಗಿ ಚರ್ಚಿಸಿದಾಗ ಈ ಕಥೆಯನ್ನು ನೀವೇ ಮಾಡಿ, ಇಲ್ಲಿನ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ತಿಳ್ಕೊಂಡವರು ಯಾರಾಗಿರ್ತಾರೆ ಅವರೇ ಈ ಕಥೆನ ನಿರ್ದೇಶನ ಮಾಡಿದರೆ ಚೆನ್ನಾಗಿರುತ್ತೆ, ಆ ಕಥೆಗೆ ಒಂದು ರೂಪ ಬರುತ್ತೆ ಅಂತ ಹೇಳ್ತಾರೆ। ಅವ್ರು ಹೇಳಿದ ಮಾತಿನಿಂದ ರೇ ಅವರೇ ಈ ಸಿನಿಮಾನ ನಾವೇ ಪ್ರೊಡ್ಯೂಸ್ ಮಾಡಿ ನಾನೇ ನಿರ್ದೇಶನ ಮಾಡಬೇಕಂತ ನಿರ್ಧರಿಸ್ತಾರೆ। ಮುಂದೆ ರೇ ಅವರು ಜಾಹೀರಾತ್ ಕಂಪನಿಯ ಕೆಲಸಕ್ಕಾಗಿ ಲಂಡನ್ಗೆ ಹೋದಾಗ ಅಲ್ಲಿ ಸುಮಾರು ಸಿನಿಮಾಗಳನ್ನು ನೋಡಿದರು। ಅದರಲ್ಲಿ ಪ್ರಮುಖವಾಗಿ 1949 ಬಿಡುಗಡೆಯಾದ ಬೈಸಕಲ್ ಥೀವ್ಸ್ ಎಂಬ ಸಿನಿಮಾನ ನೋಡಿ ತುಂಬಾ ಪ್ರಭಾವಿತರಾದರು। ಈ ಚಿತ್ರನ ಇಟಲಿಯ ವಿಕ್ಟೋರಿಯಾ ಶಿಕಾ ಎಂಬ ನಿರ್ದೇಶಕರು ಅತ್ಯುತ್ತಮವಾಗಿ ಅಮೋಘವಾಗಿ ನಿರ್ದೇಶನ ಮಾಡಿದ್ದರು। ಈ ಸಿನಿಮಾದ ಒನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದ ನಾಯಕ ತನ್ನ ಜೀವನಕ್ಕೆ ತನ್ನ ಕುಟುಂಬಕ್ಕೆ ಆಧಾರವಾದ ಸೈಕಲ್ ಮೇಲೆ ಪೋಸ್ಟರ್ ಹಂಚೋ ಕೆಲಸ ಮಾಡ್ತಾ ಇರ್ತಾನೆ। ಆ ಸೈಕಲ್ ನಿಂದ ಅವನ ಕುಟುಂಬ, ಅವನ ಸಂಸಾರ, ಅವನ ಮಕ್ಕಳು ಎಲ್ಲ ಖುಷಿಯಾಗಿ ಸುಖವಾಗಿರ್ತಾರೆ। ಇದಕ್ಕಿದ್ದ ಹಾಗೆ ಒಂದಿನ ಆ ಸೈಕಲ್ ಕಳೆದೋಗ್ಬಿಡುತ್ತೆ। ಅವಾಗ ಅವನ ಜೀವನದಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಅವನು ಕಷ್ಟಪಡ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ. ತುಂಬಾ ಅತ್ಯದ್ಭುತವಾಗಿ ಅಮೋಘವಾಗಿ ನೈಜವಾಗಿ ಈ ಸಿನಿಮಾ ಮೂಡಿ ಬಂದಿದೆ. ಇದಕ್ಕಾಗಿ ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೂಡ ಬಂತು. ಇಂಥ ಅದ್ಭುತ ಸಿನಿಮಾ ಸತ್ಯಜಿತ್ ರೇ ಅವರ ಮೇಲೆ ತುಂಬಾ ಗಾಢವಾದ ಪ್ರಭಾವ ಬೀರಿತು. ಲಂಡನ್ ನಿಂದ ಬಂದ ಕೂಡಲೇ ವಿಭೂತಿ ಭೂಷಣ್ ಬಂಡೋಪಾಧ್ಯಾಯರ ಹೆಂಡತಿಯವರಿಂದ ಪತೇರ್ ಪಾಂಚಾಲಿ ಕಾದಂಬರಿಯ ಹಕ್ಕನ್ನು ಪಡೆದು ಸ್ಕ್ರಿಪ್ಟ್ ಬರೆಯಲು ಶುರು ಮಾಡಿದರು. ಹಾಗೆ ಸಿನಿಮಾನ ಅಕ್ಟೋಬರ್ 27, 1952 ಶುರು ಮಾಡಿದರು. ಆಗಿನ ಇಂಡಸ್ಟ್ರಿಯಲ್ಲಿ ಆಡು ಕುಣಿತ ಇಲ್ಲದೆ ಮೊದಲ ಸಿನಿಮಾ ಎಂಬ ಪ್ರಚಾರ ಕೂಡ ಗಿಟ್ಟಿಸಿಕೊಳ್ತು. ಸಿನಿಮಾ ಮಂದಿಯವರು ಆಡು ಕುಣಿತ ಡ್ಯಾನ್ಸ್ ಇಲ್ಲದೆ ಒಂದು ಸಿನಿಮಾ ಬರ್ತಿದೆ, ಆ ಸಿನಿಮಾ ಯಾರಾದ್ರೂ ನೋಡ್ತಾರಾ ಅಂತೇಳಿ ಆಡ್ಕೊಳಕ್ ಶುರು ಮಾಡಿದ್ರು, ನಕ್ರು ಕೂಡ. ಆದ್ರೆ ಛಲ ಬಿಡದೆ ರೇ ಅವರು ಸಿನಿಮಾ ಶುರು ಮಾಡಿದ್ರು. ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಿನಿಮಾಗೆ ನೂರಾರು ಅಡ್ಡಿ ಆತಂಕಗಳು ಅನ್ನೋಂಗೆ ಅವರಿಗೂ ಕೂಡ ದುಡ್ಡಿನ ಸಮಸ್ಯೆ ಆಯಿತು. ಆಗ ಅವರು ಹೆಂಡತಿಯ ಆಭರಣಗಳನ್ನು ಮಾರಿ ಸಿನಿಮಾ ಮಾಡಿದ್ರು. ಆಗಿನ ಕಾಲಕ್ಕೆ 2,10,000 ರೂಪಾಯಿ ಈ ಸಿನಿಮಾ ಖರ್ಚಾಗಿತ್ತು. ಕೊನೆಗೆ ಅವರು ನಾನಾ ತೊಂದರೆಗಳಿಂದ ಈ ಸಿನಿಮಾವನ್ನು ಬಿಡುಗಡೆಗೊಳಿಸಿದಾಗ ದೇಶ ವಿದೇಶಗಳಲ್ಲಿ ತುಂಬಾ ಪ್ರಶಂಸೆಗೆ ಗುರಿಯಾಯಿತು. ಹಲವಾರು ಪ್ರಶಸ್ತಿಗಳು, ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಈ ಸಿನಿಮಾಗೆ ಬಂದವು. ಭಾರತದ ಅತ್ಯುತ್ತಮ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಈ ಸಿನಿಮಾಗೆ ಬಂತು. ಈ ಸಿನಿಮಾದ ಒನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ,
ಒಬ್ಬ ಬಡ ಬ್ರಾಹ್ಮಣನ ಸಂಸಾರದ ಒಂದು ಕತೆ. ಈ ಪತೇರ್ ಪಾಂಚಾಲಿ ಸಿನಿಮಾ ಪ್ರಪಂಚದ 10 ಅತ್ಯುತ್ತಮ ಚಿತ್ರಗಳಲ್ಲಿ ಒಂದಾಗಿದೆ. ಅಲ್ಲಿಂದ ಅವರು ಹಲವಾರು ಅತ್ಯುತ್ತಮ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು. 1956ರಲ್ಲಿ ಅಪರಾಜಿತ, 1957ರಲ್ಲಿ ಪಾರಸ ಪತೇರ್, 1958ರಲ್ಲಿ ಜಲಸಾಗರ್, 1959ರಲ್ಲಿ ಅಪೂರ್ ಸಂಸಾರ, 1960ರಲ್ಲಿ ದೇವಿ, 1961ರಲ್ಲಿ ರವೀಂದ್ರನಾಥ್ ಟಾಗೋರ್, 1961ರಲ್ಲಿ ತೀನ್ ಕನ್ಯಾ, 1967ರಲ್ಲಿ ಕಾಂಜನಾ ಜುಂಗಾ, 1963ರಲ್ಲಿ ಅಭಿಜನ್ ಮತ್ತು ಮಹಾನಗರ, 1964ರಲ್ಲಿ ಚಾರುಲತಾ, 1965ರಲ್ಲಿ ಕಾ ಪುರುಷ ಹೋ ಮಹಾಪುರುಷ, 1967ರಲ್ಲಿ ಚಿಡಿಯಾ ಖಾನಾ, 1968ರಲ್ಲಿ ಗೋಪಿ ಗಾಯನ ಬಾದಾ ಬಾಯನ್, 1970ರಲ್ಲಿ ಅರಣ್ಯ ನೇರ ದಿನರಾತಿ. ಹೀಗೆ ಸುಮಾರು 30 ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೆ ಅವರಿಗೆ ಹಲವಾರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಹಲವಾರು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಕೂಡ ಸಂದಿವೆ. ಅವರಿಗೆ 1967ರಲ್ಲಿ ಮ್ಯಾಗಸೆಸ್ ಅವಾರ್ಡ್ ಪ್ರಶಸ್ತಿ, 1971ರಲ್ಲಿ ಸ್ಟಾರ್ ಆಫ್ ಯುಗೋಸ್ಲಾವಿಯಾ, 1973ರಲ್ಲಿ ದಿಲ್ಲಿ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್, 1978ರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಹಾಗೂ ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ವಿಶೇಷ ಅವಾರ್ಡ್ ಕೂಡ ಬಂದಿದೆ. ಹಾಗೆ 1987ರಲ್ಲಿ ಸ್ಪೆಷಲ್ ಗೋಲ್ಡನ್ ಲಯನ್ ಆಫ್ ಸೆಂಟ್ ಮಾರ್ಕ್, 1983ರಲ್ಲಿ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಫಿಲೋಸಫಿ, 1985ರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್, 1985ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಅವಾರ್ಡ್, ಹಾಗೆ ಭಾರತ ಸರ್ಕಾರ ಕೊಡುವಂತಹ 1976ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಸತ್ಯಜಿತ್ ರೇ ಅವರಿಗೆ ಸ್ಪೆಷಲ್ ಆಸ್ಕರ್ ಅವಾರ್ಡ್ ನೀಡಿ ಗೌರವಿಸಬೇಕೆಂದು ಅಮೆರಿಕನ್ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಅಧ್ಯಕ್ಷರಾಗಿದ್ದ ಕಾರ್ಲ್ ಮೋಲ್ಡನ್ ಅವರು 1991ರಲ್ಲಿ ನಿರ್ಧರಿಸಿದ್ದರು. 1991ರ ಡಿಸೆಂಬರ್ 15ರಂದು ಅಕಾಡೆಮಿಯ ನಿರ್ಣಯವನ್ನು ಘೋಷಿಸಲಾಯಿತು. ಹಾಗೆ ಸಿನಿಮಾ ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾದ ಆಸ್ಕರ್ ಪ್ರಶಸ್ತಿಯನ್ನು ಸಿನಿಮಾ ಕ್ಷೇತ್ರದಲ್ಲಿ ಇದುವರೆಗೂ ಮಾಡಿದ ಸಾಧನೆಗಾಗಿ 1997ರಂದು ಸತ್ಯಜಿತ್ ರೇ ಅವರಿಗೆ ಅಮೆರಿಕದಲ್ಲಿ ನೀಡಬೇಕಾಗಿತ್ತು. ಆದರೆ ಅನಾರೋಗ್ಯದ ನಿಮಿತ್ತ ಅಮೆರಿಕಕ್ಕೆ ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಕ್ಕಾಗದೆ 1997 ಜನವರಿ 27ರಂದು ಆಸ್ಪತ್ರೆಯಲ್ಲೇ ಅವರಿಗೆ ಸ್ಪೆಷಲ್ ಆಸ್ಕರ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಲಾಯಿತು. ಹೀಗೆ ಸತ್ಯಜಿತ್ ರೇ ಅವರು ಭಾರತಕ್ಕೆ ಆಸ್ಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ನಿರ್ದೇಶಕ. ಹಾಗೆ 1992 ಮಾರ್ಚ್ 20ರಂದು ಆಗಿನ ರಾಷ್ಟ್ರಪತಿಯಾಗಿದ್ದ ಆರ್ ವೆಂಕಟರಾಮನ್ ಅವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗೆ ದುಃಖದ ಸಂಗತಿ ಏನೆಂದರೆ ಅವರ ಆಸ್ಪತ್ರೆಯಲ್ಲೇ 87 ದಿನಗಳ ಕಾಲ ಹೋರಾಡಿ ಏಪ್ರಿಲ್ 23 1997ರಲ್ಲಿ ನಿಧನರಾದರು. ಇಂಥ ಮಹಾನ್ ನಿರ್ದೇಶಕ, ಮಹಾನ್ ಪ್ರತಿಭೆ ಮತ್ತೆಂದೂ ಹುಟ್ಟಿ ಬರಲಾರ. ರೇ ಅವರು ಎಲ್ಲೋ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಹುಟ್ಟಿ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಸಿನಿಮಾ ತೆಗೆದು ಇಡೀ ಜಗತ್ತಿಗೆ ಅತ್ಯುತ್ತಮ ಸಿನಿಮಾಗಳನ್ನು ತೆಗೆದು ಅತ್ಯುತ್ತಮ ನಿರ್ದೇಶಕನಾಗಿ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ನಿರ್ದೇಶಕನಾದವನು ಕೂಡ ಸಿನಿಮಾ ಜಗತ್ತಿನ ಅತಿ ಶ್ರೇಷ್ಠ ಪ್ರಶಸ್ತಿಯಾದ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಈ ಸತ್ಯಜಿತ್ ರೇ ಅವರು. ಅವರಿಗೆ ಮತ್ತೆ ಹುಟ್ಟಿ ಬನ್ನಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಶುಭ ದಿನ.